ನಮಸ್ಕಾರ ಎಲ್ರಿಗೂ, ಕುಕ್ಕಿಂಗ್ ವಿತ್ ಶ್ವೇತಾ ರಾಜನ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಗ್ರೀನ್ ಪೀಸ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದೊಂದು ಸಿಂಪಲ್ ಆದಂಥ ರೆಸಿಪಿ, ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಮೊದಲಿಗೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಒಣಮೆಣಸಿನ್ಕಾಯಿ, ಮತ್ತು ಇದು ಪಲಾವ್ ಸಾಮಾನು. ಇದರಲ್ಲಿ ಪಲಾವ್ ಎಲೆ, ಚಕ್ಕೆ, ಕಲ್ಲುವು, ಸೋಂಪು, ಶಾಹಿ ಜೀರ ಇಷ್ಟಿದೆ, ಬಿರಿಯಾನಿ ಪೌಡರು, ಬಟಾಣಿ, ಮತ್ತು ಕಾಯಿ ತುರಿ, ಮತ್ತು ತೊಳೆದು ನೆನೆಸಿಟ್ಟಿರೋಂಥ ಅಕ್ಕಿ, ಇದಿಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಮೊದಲಿಗೆ ಒಂದು ಕುಕ್ಕರನ್ನು ಇಟ್ಟು ಅದು ಬಿಸಿಯಾದ ನಂತರ ಇದಕ್ಕೆ ಪಲಾವ್ ಸಾಮಾನು, ಇದರಲ್ಲಿ ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ, ಮತ್ತು ಕಲ್ಲುವು, ಮತ್ತು ಜಾಯಿಕಾಯಿ, ಇದಿಷ್ಟನ್ನು ಹಾಕಿದ್ದೀನಿ. ಆನಂತರ ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹುರ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ಆನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡು ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಇದೇ ರೀತಿ ಹುರ್ಕೊಳ್ಳೋಣ. ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ನಾವು ಇವಾಗ ಟೊಮೆಟೊನ ಹಾಕ್ಕೊಳ್ಳೋಣ. ನಾನಿಲ್ಲಿ ಜಾಮೂನ್ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಎರಡು ಜಾಮೂನ್ ಟೊಮೆಟೊಗೆ ಒಂದು ನಾಟಿ ಟೊಮೆಟೊ ಹಾಕಿದ್ದೀನಿ. ಆನಂತರ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಬಟಾಣಿನ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಇದಕ್ಕೆ ನೀಟಾಗಿ ಒಂದು ಮಿಕ್ಸ್ ಮಾಡಿ ಆನಂತರ ಇದನ್ನ ಈಗ ಒಂದು ನಾವು ಮಸಾಲೆನ ರುಬ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಮತ್ತು ಒಣಮೆಣಸಿನ್ಕಾಯಿ, ನಿಮಗೆ ಒಣಮೆಣಸಿನ್ಕಾಯಿ ಬೇಡ ಅಂತಂದರೆ ಹಸಿರು ಮೆಣಸಿನ್ಕಾಯಿ ಸಹ ಹಾಕೋಬೋದು. ಇಲ್ಲಿ ನಾನು 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಇದನ್ನು ರುಬ್ಕೊಳ್ಳೋಣ. ಸ್ಮೂತ್ ಪೇಸ್ಟಾಗಿ ರುಬ್ಕೊಳ್ಳೋಣ. ಆನಂತರ ಈ ರುಬ್ಕೊಂಡಿರೋದನ್ನು ಈ ಪಲಾವ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇವು ಅಕ್ಕಿ ಡಬಲಷ್ಟು ನೀರು, ನಾನಿಲ್ಲಿ ಒಂದು ಪಾವ್ ಅಕ್ಕಿಗೆ ಮಾಡ್ತಾಯಿದ್ದೀನಿ, ಅದರಿಂದ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿ ಆನಂತರ ಲಾಸ್ಟಲ್ಲಿ ಬಿರಿಯಾನಿ ಪೌಡರನ್ನು ಹಾಕ್ಕೊಳ್ಳೋಣ. ಬಿರಿಯಾನಿ ಪೌಡರ್ ನೀವು ಯಾವುದೇ ಕಂಪ್ನಿಯದನ್ನಾದರೂ ಇಲ್ಲಿ ಯೂಸ್ ಮಾಡ್ಬೋದು. ಇದು ಒಂದು ಕುದಿ ಬಂದ ನಂತರ ತೊಳೆದು ನೆನೆಸಿಟ್ಟಿರುವಂಥ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ 1 ಪಾವಷ್ಟು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ನಾರ್ಮಲ್ ರೈಸನ್ನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಅರ್ಧ ಬಾಸುಮತಿ, ಅರ್ಧ ನಾರ್ಮಲ್ ರೈಸ್ ಹಾಕ್ಕೋಬೋದು. ನೋಡಿ, ಇವಾಗ ಇದು ಕುದಿ ಬಂದಿದೆ. ಇವಾಗ ಇದಕ್ಕೆ ವಿಷಲ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು. ಅಕ್ಕಿ ನೆನೆಸ್ಕೊಂಡಿರೋದ್ರಿಂದ ಬೇಗ ಬೆಂದೋಗುತ್ತೆ. ನೋಡಿ, ಈಗ ಇದು 2 ವಿಷಲ್ ಕೂಗಾಯಿತು. ನೋಡಿ, ಇವಾಗೆಲ್ಲ ಹದವಾಗಿ ಬೆಂದು ಗ್ರೀನ್ ಪೀಸ್ ಪುಲಾವ್ ರೆಡಿಯಾಗಿದೆ. ಇದು ಒಂದು ಸಿಂಪಲ್ ಮತ್ತು ಈಸಿ ರೆಸಿಪಿ, ಬೇಗನೆ ಮಾಡಿಬಿಡ್ಬೋದು. ಇದಕ್ಕೇನಂತ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ಬೇಕಾಗೋದಿಲ್ಲ. ನೋಡಿ, ಉದುದ್ರಾಗಿ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ರೆಸಿಪೀಸ್ಗಳು ಈಸಿ ಅನಿಸಿದ್ರೆ, ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.